ಪಾಚಿ ಕಟ್ಟಿದ್ದ ಮುಳ್ಳಿನ ಗಿಡಗಳೇ ತುಂಬಿದ್ದ ಇದು ಇಲ್ಲದಂತೆ ಕಾಣುತ್ತಿದ್ದ ತಾಲ್ಲೂಕಿನ ಇಸಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಣ್ಣ ಕೆರೆಯ ವಿಶಾಲ ಕೆರೆಯಲ್ಲಿ ರವಿವಾರ ಜಲ ಸಂರಕ್ಷಣೆಗೆ ಸ್ವಚ್ಛತಾ ಹಬ್ಬ ಸುಡುವ ಬಿಸಿಲಿನಲ್ಲೂ ಹುಗಿಯುವ ಪಾಚಿಯಿಂದ ತುಂಬಿದ ಕೆರೆಗೆ ಇಳಿದು ಸ್ವಚ್ಛತಾ ಅಭಿಯಾನದಲ್ಲಿ ತೊಡಗಿಕೊಂಡು ಕೆರೆಯಲ್ಲಿ ಬೆಳೆದಿದ್ದ ಪಾಚಿಯನ್ನು ತೆಗೆಯಲಾಯಿತು ಉದ್ಯೋಗಸ್ಥರು ರೈತರು ಯುವಕರು ವಿದ್ಯಾರ್ಥಿಗಳೆಲ್ಲ ಸಂಭ್ರಮದಲ್ಲಿ ಕೆರೆಯ ಸಂರಕ್ಷಣೆಗೆ ಕೈಜೋಡಿಸಿದರು ಇದು ಕೆರೆ ರಕ್ಷಣೆಯ ಹಬ್ಬವಾಗಿ ಪರಿವರ್ತನೆ ಕಂಡಿತು ಜೆಸಿಬಿ ಟ್ರ್ಯಾಕ್ಟರ್ ಬಳಸಿ ನೂರಾರು ಯುವಕರು ಕೆರೆಯಲ್ಲಿ ಇಳಿದು ಪಾಚಿ ತೆಗೆದರು ಇದಕ್ಕೆ ಜಲಯೋಗಿಯೊಬ್ಬರು ನೇತೃತ್ವ ವಹಿಸಿದ್ದರು ಕೆರೆಯ ಸಂರಕ್ಷಣೆಗಾಗಿ ಬೆಳೆದ ಪಾಚಿ ತೆಗೆದು ಸ್ವಚ್ಛಗೊಳಿಸಲು ಅಕ್ಷರಶಃ ಕಾರಣ ಆಗಿದ್ದು ಜೀವಜಲ ಕಾರ್ಯಪಡೆ ರವಿವಾರ ಬೆಳಿಗ್ಗೆ 9 ಗಂಟೆಗೆ ಕಾರ್ಯಪಡೆಯ 16 ಸದಸ್ಯರು ಟ್ರ್ಯಾಕ್ಟರ್ ಜೆಸಿಬಿ ಎಲ್ಲವೂ ಕೆರೆಯ ಉಳಿವಿಗೆ ಕೆಲಸ ಆರಂಭಿಸಿತು ಕೆರೆಯ ಅಭಿವೃದ್ಧಿಗೆ ಗ್ರಾಮಸ್ಥರು ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಅವರಲ್ಲಿ ವಿನಂತಿಸಿದ್ದರು ಗ್ರಾಮಸ್ಥರು ಕಾರ್ಯಪಡೆ ಒಂದಾಗಿ ಗ್ರಾಮದ ನಡುವೆ ಇದ್ದ 3 ಎಕರೆ ವಿಸ್ತೀರ್ಣದ ಕೆರೆ ಅಭಿವೃದ್ಧಿಗೆ ಮುಂದಾಯಿತು ಮೊದಲಿಗೆ ಬೆಳೆದ ಪಾಚಿ ತೆಗೆಯಲು ಆಯೋಜಿಸಿತು ಇನ್ನು ಶ್ರೀನಿವಾಸ್ ಹೆಬ್ಬಾರ್ ಕಾರ್ಯಪಡೆಯ ಅಧ್ಯಕ್ಷರು ಅವರಿಗೆ ನಮ್ಮ ಕೆರೆಗಳ ಉಳಿವು ರಕ್ಷಣೆಯ ಕನಸು ಕೆರೆ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡುತ್ತಿದ್ದಂತೆ ಸ್ವತಃ ಕೆರೆಗೆ ತಾವೇ ಇಳಿದರು ಮುಂಜಾನೆ 9:30 ರಿಂದ ಊರ ಯುವಕರಂತೆ ಕೆರೆಗೆ ಇಳಿದು ಸ್ವಚ್ಛತಾ ಅಭಿಯಾನ ನಡೆಸಿದರು ಮುಳ್ಳು ಇರುವ ಕೆರೆಯಲ್ಲಿ ಹುಡುಗರಿಗಿಂತ ಉತ್ಸಾಹದಲ್ಲಿ ಭಾಗವಹಿಸಿದ್ದು ಗಮನ ಸೆಳೆಯಿತು ಮೇಲೆ ನಿಂತು ಹೀಗೆ ಮಾಡಿ ಎನ್ನದೆ ಸ್ವತಃ ಹೆಬ್ಬಾರವರೇ ಯುವಕರು ನಾಚುವಷ್ಟು ಕೆರೆಗೆ ಇಳಿದಿದ್ದು ಅಚ್ಚರಿ ತಂದಿತ್ತು ಹೆಬ್ಬಾರರ ಜಲಪ್ರೀತಿಗೆ ಇದು ಸಾಕ್ಷಿಯಾಯಿತು ಕೆರೆ ಎಂದರೆ ಸಣ್ಣದಲ್ಲ ಬರೋಬ್ಬರಿ 3 ಎಕರೆಯಷ್ಟು ವಿಸ್ತಾರವಾದ ಕೆರೆ ಕೆರೆ ಏರಿಯ ಮೇಲೆ ರಸ್ತೆ ಕೆಳಭಾಗದಲ್ಲಿ ಅಡಿಕೆ ತೋಟಗಳಿವೆ ಸಣ್ಣ ಕೆರೆ ಪುರ ಗಣಗೇರಿ ಹೊಳೆಬೈ ಮಾವಿನಕೊಪ್ಪ ಸೇರಿದಂತೆ ಹಲವು ಹಳ್ಳಿಗಳಿಗೆ 100ಕ್ಕೂ ಅಧಿಕ ಕೃಷಿ ಭೂಮಿಗೆ ಆಶ್ರಯವಾದ ಕೆರೆಗೆ 2 ಶತಮಾನಗಳಾಚೆಯ ಇತಿಹಾಸ ಇದೆ ಎನ್ನುತ್ತಾರೆ ಗ್ರಾಮಸ್ಥರು 3-4 ದಶಕಗಳ ಹಿಂದೆ ಒಮ್ಮೆ ಒಂದಷ್ಟು ಹೂಳು ತೆಗೆಯಲಾಗಿತ್ತಂತೆ ಅದಾದ ನಂತರ ನಿರ್ವಹಣೆಯೇ ಇಲ್ಲದೆ ಹೀಗಾಗಿದೆ ಹೇಗಾದರೂ ಕೆರೆ ಜೀರ್ಣೋದ್ಧಾರ ಮಾಡಬೇಕು ಎಂದು ಮನವಿ ಮಾಡಿದ್ದಕ್ಕೆ ಹೆಬ್ಬಾರ್ ಅವರು ಬೆಂಬಲವಾಗಿ ಬಂದಿದ್ದಾರೆ ಎನ್ನುತ್ತಾರೆ ಗ್ರಾಮಸ್ಥರು ಈಗ ಇದರ ಅಭಿವೃದ್ಧಿಗೆ ಜೀವಜಲ ಕಾರ್ಯಪಡೆ ಟೊಂಕ ಕಟ್ಟಿಕೊಂಡಿದೆ ಕರಸುಳ್ಳಿ ಜೈನ ಮಠ ಎಚ್ಡಿ ಕೆರೆಗಳ ಜೊತೆಗೆ ಸಣ್ಣ ಕೆರೆ ಕೆರೆ ಕೂಡ ಈ ವರ್ಷದ ಪಟ್ಟಿಗೆ ಸೇರಿಕೊಂಡಿದೆ ಸ್ಪಂದಿಸಿ ಕಾರ್ಯಪಡೆ ಮೊದಲ ಹಂತದಲ್ಲಿ ಸ್ವಚ್ಛತೆಗೆ ಕೈಜೋಡಿಸಿದೆ ಮುಂದಿನ ವರ್ಷ ಕೆರೆಯ ಹೂಳೆತ್ತುವ ಕಾರ್ಯ ಎತ್ತಿಕೊಳ್ಳುತ್ತೇವೆ ಎನ್ನುತ್ತಾರೆ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷರಾದ ಶ್ರೀನಿವಾಸ್ ಹೆಬ್ಬಾರ್ ಇನ್ನು ಒಂದು ಮನವಿಗೆ ಕಾರ್ಯಪಡೆ ಸ್ಪಂದಿಸಿದ ರೀತಿಯೇ ಅನನ್ಯ ಸ್ವತಃ ಹೆಬ್ಬಾರರೇ ಕೆರೆಗೆ ಇಳಿದು ಸ್ವಚ್ಛತಾ ಅಭಿಯಾನದಲ್ಲಿ ಭಾಗವಹಿಸಿದ್ದು ನೋಡಿದರೆ ಇವರೊಬ್ಬ ಜಲಯೋಗಿಗಳೇ ನಿಜವಾದ ಭಗೀರಥ ಎನ್ನುತ್ತಾರೆ ಸ್ಥಳೀಯರಾದ ನಾ
ನಾರಾಯಣ್ ಶೆಟ್ಟಿ.